ಚಾಲುಕ್ಯ ಎಕ್ಸ್ಪ್ರೆಸ್ ರೈಲಿನಲ್ಲಿ ಟಿಸಿ ಸೇರಿ ನಾಲ್ವರ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಚಾಲುಕ್ಯ ಎಕ್ಸ್ಪ್ರೆಸ್ ರೈಲಿನಲ್ಲಿ ಟಿಸಿ ಸೇರಿ ನಾಲ್ವರ ಮೇಲೆ ಹಲ್ಲೆ ಪ್ರಕರಣ. ನಿನ್ನೆಯಷ್ಟೇ ಓರ್ವ ರೈಲ್ವೆ ಸಿಬ್ಬಂದಿ ದೇವಋಷಿ ವರ್ಮಾ ಸಾವನ್ನಪ್ಪಿದ್ದಾರೆ ಎಂದು ಬೆಳಗಾವಿಯ ಬೇಮ್ಸ್ ಆಸ್ಪತ್ರೆಗೆ ಡಿಐಜಿ ಎಸ್ಪಿ ಭೇಟಿಯನ್ನ ನೀಡಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಪಡೀತಾ ಇರುವಂತಹ ಮೂವರು ರೈಲ್ವೆ ಸಿಬ್ಬಂದಿಗಳು, ರೈಲ್ವೆ ಡಿಐಜಿ ಶರಣಪ್ಪ, ರೈಲ್ವೆ ಎಸ್ಪಿ ಸೌಮ್ಯಲತಾ ಭೇಟಿಯನ್ನ ನೀಡಿದ್ದಾರೆ. ರೈಲ್ವೆ ಇಲಾಖೆ ಸಿಬ್ಬಂದಿ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ. ಗಾಯಗೊಂಡವರು ಘಟನೆಯ ಮಾಹಿತಿಯನ್ನ ನೀಡಿರುವಂತಹದ್ದು ಡಿಐಜಿ ಶರಣಪ್ಪರಿಗೆ. ಓರ್ವ ಮುಸುಕುದಾರಿ ನಾಲ್ವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಟಿಕೆಟ್ ಕೇಳಿದಕ್ಕೆ ಹಲ್ಲೆ ನಡೆಸಿ ಪರಾರಿ ಆಗಿದ್ದಾನೆ ಆರೋಪಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಲೋಂಡಾ ಬಳಿ ಈ ಘಟನೆ ನಡೆದಿರುತ್ತೆ. ಬೆಳಗಾವಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಎಲ್ಲಿಯವರೆಗೆ ಹೋರಾಟ? ಪ್ರಮುಖವಾಗಿ ಗಾಯ